Happy birthday to you. Happy birthday to you. Happy birthday. ಖುಷಿಯಾಗುತ್ತೆ ಮೇಡಮ್, ಈ ಕೊರೋನಾ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಅಲ್ಲೂ ನಾನು ಬರಲ್ಲ ಬರಬಾರ್ದು ಅಂತ ಹೇಳಿದ್ರು, ಹಿಂಸೆ ಪಟ್ಟು ಅವರು ಬಂದಿದ್ದಾರೆ. ಖುಷಿಯಾಗುತ್ತೆ ಈ ಪ್ರೀತಿ ಅಭಿಮಾನ ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಲೈಕ್ ಎರಡನೇ ಸಿನಿಮಾಗೆ ಈ ಥರ ಜನ ನನಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಿರೋದು ನಾನು ಮಾಡಿರೋ ಪುಣ್ಯಾಣ ಅನ್ಸುತ್ತೆ. ತುಂಬ ಖುಷಿಯಾಗಿದೆ ಅಂದರೆ ಫಸ್ಟ್ ಸಿನಿಮಾಗಿಂತ ಸೆಕೆಂಡ್ ಸಿನಿಮಾ ನಂದು ಅಂದರೆ ಜನ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡಿದ್ರು ಯಾವ ಥರ ಕೊಡ್ತೀನಿ ಅಂತ. ಸೊ ಆ ಮೇಕಿಂಗ್ ವೈಸ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ನಾವೇ ನಮ್ಮ ಕ್ಯಾಮ್ರಾಮನ್ ಸರ್ ಕೂರಿಸಿ ಮತ್ತು ನಮ್ಮ ಅಜನಿ ಸರ್ ಮ್ಯೂಸಿಕ್ ಡೈರೆಕ್ಟ್ರು, ಸಂತು ಸರ್ ನಾವೆಲ್ಲ ಕೂತು ಮತ್ತು ನಮ್ಮ ಸುಪ್ರೀತ್ ಸರು ಮತ್ತು ನಿಶಾ ವೆಂಕಟ್ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಟೀಸರ್ನೇ ಬರ್ತಡೆಗೆ ತುಂಬ ಬ್ಯಾಂಗ್ ಆಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಆ ಔಟ್ಪುಟ್ಗೆ ಕೊಟ್ಟು ನೋಡೋಣ ಯಾವ ಥರ ತೊಗೋತಾರೆ ಅಂದ್ಕೊಂಡು, ಬಟ್ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಜನ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಬಜಾರಲ್ಲಿ ಔಟ್ ಆ್ಯಂಡ್ ಔಟ್ ಮಾಸ್ ಇದ್ದೆ, ಬಟ್ ಬಂಪರಲ್ಲಿ ಮಾಸ್ ಕಮ್ ಫ್ಯಾಮಿಲಿ ಇರುತ್ತೆ. ನನಗೆ ಒಂದು ಚೂರು ಫ್ಯಾಮಿಲಿ, ಒಂದು ಮನೆ ಮಿಡಲ್ ಕ್ಲಾಸ್ ಬಾಯ್ ಯಾವ ಥರ ಇರ್ತಾರೋ ಅದೊಂದು ಜಾನರ್ ಬ್ಲೆಂಡ್ ಆಗಿರುತ್ತೆ. ಸೊ ಆ ಥರದ್ದು ಟೋಟಲ್ ಮಾಸ್ ಇರಲ್ಲ. ಹಾಂ ಹೌದು, ಒಂದು ಪಕ್ಕದಲ್ಲಿ ಒಂದು ಚೂರು ಲವ್ ಸ್ಟೋರಿ ಹೋಗ್ಲೇಬೇಕಲ್ಲ, ನಮ್ಮ ಹುಡುಗರು ಬಿಡ ಲವ್ ಸ್ಟೋರಿ ಮೇಲೆ. ಅದೇ ಮೇಡಮ್, ಇನ್ನೊಂದು ನೆಕ್ಸ್ಟ್ ಇದೊಂದು ಮಂತ್ ಬಿಟ್ಟು ಇನ್ನೊಂದು ಒಂದು ತಿಂಗಳು ಬಿಟ್ಕೊಂಡು ಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸದ್ಯಕ್ಕೆ. ನನಗೆ ನನ್ನ ಬಂಪರ್ ಟೀಸರ್ ಸಿಕ್ಕಿರೋದು ತುಂಬ ಖುಷಿ. ಅಂದರೆ ಆ ಥರ ಮೇಕಿಂಗ್ ಆಗಿರ್ಬೋದು, ಆ ಥರ ರಿಚ್ನೆಸ್ಸಲ್ಲಿ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ನೋಡ್ಕೊಂಡು ನನಗೆ ಇಷ್ಟ ಆಯಿತು. ಸೊ ಅದೇ ನನಗೆ ದೊಡ್ಡ ಗಿಫ್ಟ್ ಆಯಿತು. ತುಂಬ ಅಂದರೆ ನನಗೆ ಅವ್ರದ್ದು ಅವಾಗಿಂದ ಅಲೆಮಾರಿ ಟೈಮಿಂದ ನಾನು ಫಿಲಮ್ ಸಿನಿಮಾಸ್ ಎಲ್ಲ ನೋಡ್ಕೊಂಬರ್ತಾರೆ. ಸಂತೋಷ್ ಅವರು ತುಂಬ ಒಳ್ಳೆ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿ, ಹಾಗೇನೆ ಸ್ಟೇಟ್ ಅವಾರ್ಡ್ ತೊಗೊಂಡವರು ನಮಗೆ ಕನ್ನಡ ಚಿತ್ರರಂಗದಲ್ಲಿ. ಸೊ ಅವ್ರದ್ದು ನಾವು ಕೂತು ನಮ್ಮ ಕಥೆಯಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡಿದಾಗ ನನ್ನೂ ಸಜೆಷನ್ಸ್ ತೊಗೊಂಡ್ರು, ನಮ್ಮ ಪ್ರೊಡ್ಯೂಸರ್ಸ್ ಅವ್ರದ್ದು ತೊಗೊಂಡ್ರು, ಪ್ರತಿಯೊಬ್ಬರದ್ದು ತೊಗೊಂಡು ಅಲ್ಲಿ ಚೇಂಜಸ್ ಮಾಡಿ ಇನ್ನು ಕಥೆನ ಯಾವ ಥರ ಡೆವಲಪ್ ಮಾಡ್ಬೋದು ಅಂತೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಒಂದು ಒಳ್ಳೆ ಸ್ಕ್ರಿಪ್ಟ್ನ ಲಾಕ್ ಮಾಡಿಟ್ಕೊಂಡಿದ್ದೀನಿ. ಹಾಂ, ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಆರ್ ಮಾರ್ಚ್ ನೆಕ್ಸ್ಟ್ ಇಯರ್ 21 ಮಾಡಿಬಿಡ್ತೀನಿ. ಏನಿಲ್ಲ ಮೇಡಮ್, ಅವ್ರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.